Subscribe now and press the bell icon. Never miss an update. Hi friends, Manipur Kitchen ರಾಕರಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಹರಿಯಾಲಿ ಪೋಹಾ ಅಂದರೆ ಹಸೂರ್ ಮಸಾಲ ಹಾಕ್ಬಿಟ್ಟು ಇದಕ್ಕೆ ನಾನು ಇಮ್ಯುನಿಟಿ ಬೂಸ್ಟಿಂಗ್ ಪೋಹಾ ಅಂತಲೂ ಹೇಳ್ಬೋದು. ಹೇಗೆ ಮಾಡೋದು ಅಂತ ಹೇಳ್ತೀನಿ. ಒಂದು ಕಪ್ಪು ಮೀಡಿಯಮ್ ಅವಲಕ್ಕಿ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಈಗ ಅದಕ್ಕೆ ಅದನ್ನು ತೊಳೆಯೋಣ. ತೊಳೆಯೋದಕ್ಕೋಸ್ಕರ ಒಂದು ಜರಡಿನ ಒಂದು ಬೌಲ್ ಮೇಲೆ ಇಟ್ಕೊಂಡು ಅದಕ್ಕೆ ಅದು ಅವಲಕ್ಕಿ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ನೀರು ಹಾಕಿ, ನೀರು ಒಂದು ಕಪ್ಪಷ್ಟು, ಒಂದೆರಡು ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ತೊಳಿಬೇಕದು. ನಾನು ಒಂದು ಸತಿ ತೊಳೆಯೋದು ತೋರಿಸಿದ್ದೀನಿ, ಇನ್ನೊಂದು ಸತಿ ತೊಳೆದ್ಬಿಟ್ಟು ಅದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಡ್ತೀನಿ. ಈಗ ಅಲ್ಲಿಗೆ ತೊಳೆದು ಇಟ್ಬಿಟ್ರೆ ಅದಲ್ಲೇ ಒಂಥರ ಅರಳುಬಿಡುತ್ತೆ. ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ. 1/4 ಕಪ್ಪು ಪುದೀನ ಎಲೆ ಹಾಕ್ಕೊಳ್ಳಿ, ಫ್ರೆಶ್ ಆಗಿರೋದು. ಹಾಗೆ 1/4 ಕಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಎರಡೂ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಹೌದಲ್ವಾ? ಅದರಿಂದ ನಾವು ಇದಕ್ಕೆ ಇಮ್ಯುನಿಟಿ ಬೂಸ್ಟಿಂಗ್ ಪೋಹಾ ಅಂತ ಕರಿಬೋದು ಅಲ್ವಾ. ಹಾಗೆ ಅದಕ್ಕೆ ಸ್ವಲ್ಪ ಎಳೆಯದು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, ಒಂದು 15-20 ಕುಡಿ ಕುಡಿ ಹಾಕಿದ್ದೀನಿ. ಹಾಗೆ ಹಸಿ ಮೆಣಸಿನ್ಕಾಯಿ ಬಂದು ಬಂದು ಹಾಕಿದ್ದೀನಿ. ಸಿಕ್ಕಾಪಟ್ಟೆ ಖಾರ ಇದೆ, ಅದು ಸಾಕಾಗುತ್ತೆ. ಅವಲಕ್ಕಿ ತುಂಬ ಖಾರ ಆಗಬಾರ್ದಲ್ವಾ, ಹದ ಆಗುತ್ತೆ. ಮತ್ತು ಬೆಳ್ಳುಳ್ಳಿ ಇದೆಯಲ್ಲ, ಅದು ಇಮ್ಯುನಿಟಿ ಬೂಸ್ಟಿಂಗ್, ಹೌದಲ್ವಾ? ಅದು ಒಂದು 3 ಪಾಟ್ಸು ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ನೋಡಿ, 1 ಟೇಬಲ್ ಸ್ಪೂನು ತೆಂಗಿನಕಾಯಿ ತುರಿ, ಮತ್ತು 1 ಟೀಸ್ಪೂನು ಜೀರಿಗೆ ಕಾಳು, ಮತ್ತು 1/2 ಲಿಂಬೆದು ಜ್ಯೂಸ್. ಇದು ಇಮ್ಯುನಿಟಿ ಬೂಸ್ಟಿಂಗ್, ಹೌದಾ ಅಲ್ವಾ? ಅದರಿಂದ ಇವಾಗ ಇಮ್ಯುನಿಟಿ ಬೂಸ್ಟಿಂಗ್ ಪೋಹ ಅಂತ ಕರಿಬೋದು ಇದನ್ನು. ಅಷ್ಟು ಹಾಕ್ಬಿಟ್ಟು 1/2 ಟೇಬಲ್ಸ್ಪೂನ್ ನೀರು ಹಾಕ್ಬಿಟ್ಟು ಅದನ್ನ ಮುಚ್ಚಿಬಿಟ್ಟು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಅಷ್ಟಾದರೆ ಸಾಕು, ಜಾಸ್ತಿ ನೀರು ಹಾಕಬೇಕಂತಿಲ್ಲ, 2 ಟೇಬಲ್ಸ್ಪೂನ್ ಹಾಕಿದರೆ ಸಾಕು. ಈಗ 4-5 ಟೀಸ್ಪೂನು ಎಣ್ಣೆನ, ಯಾವುದೇ ಎಣ್ಣೆ ಆಗ್ಬೋದು, ಆಲಿವ್ ಆಯಿಲು ಯಾವುದಾದ್ರೂ, ಅದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಕಾಯತ್ತೆ. ಅದಕ್ಕೆ ಸ್ವಲ್ಪ ಕ್ಯಾಶ್ಯೂಸ್ ಅಂದರೆ ಗೋಡಂಬಿ ಹಾಕ್ಕೊಡಿ, ಮತ್ತು ಅದನ್ನು ಕ್ರಿಸ್ಪಿ ಮತ್ತು ಲೈಟ್ ಬ್ರೌನ್ ಆಗೋ ತನಕ ಹುರಿಯಿರಿ. ಲೈಟ್ ಬ್ರೌನ್ ಆದರೆ ಸಾಕು, ತುಂಬ ಬ್ರೌನ್ ಆಗಿಬಿಟ್ರೆ ಮತ್ತು ಕಹಿ ಆಗಿಬಿಡತ್ತೆ. ಅಷ್ಟಾದರೆ ಏನಾಗುತ್ತೆ ಅಂದರೆ ಪರ್ಫೆಕ್ಟಾಗಿ ಆಗುತ್ತೆ ನೋಡಿ. ಇವಾಗ ಕರೆಕ್ಟಾಗಿ ಆಗಿದೆ, ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳಿ. ನೋಡಿ, ಇವಾಗ ಫ್ರೈ ಮಾಡಿರುವಂತಹ ಇದು ತೋರಿಸಿದ್ದೀನಿ ನೋಡಿ, ಹೌದಾ? ಕರೆಕ್ಟಾಗಿ ಲೈಟ್ ಬ್ರೌನ್ ಮಾಡಿದ್ದೀನಿ. ಈಗ ಅದೇ ಎಣ್ಣೆನ ಮತ್ತೆ ಬಿಸಿ ಮಾಡೋದು, ಫ್ರೆಶ್ ಎಣ್ಣೆ ಅದು, ಬಿಸಿ ಮಾಡಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಬಿಸಿ ಆಗತ್ತಲೋ, ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕಿ. ಅದಿನ್ನೇನಪ್ಪ ಚಟಪಟ ಅಂತ ಇದೆ ಅನ್ನಬೇಕಾದ್ರೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಅದು ಅಷ್ಟೇ ಎಳೆದೆ ಹಾಕಿದ್ದೀನಿ ನಾನು. ಹಾಗೆ ಎರಡೂ ಆಯ್ತಲ್ಲ, ಎರಡೂ ಚಟಪಟ ಅಂತಲ್ಲ. ಈಗ ಅದಕ್ಕೆ 1/2 ಕಪ್ಪು ಸಣ್ಣ ಕಟ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಳ್ಳಿ, ಮತ್ತು ಅದನ್ನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅವಲಕ್ಕಿ ಎಷ್ಟು ಒಳ್ಳೆಯದು ಅಂದರೆ, ಮತ್ತು ಆನಿಯನ್ನು ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಫ್ರೈ ಮಾಡಿ. ಹಾಂ, ಅವಲಕ್ಕಿ ಎಷ್ಟು ಒಳ್ಳೆಯದು ಅಂದರೆ, ಇದು ಒಂದು ಹೋಲ್ಸಮ್ಮ ಫುಡ್ಡು, ಇದರಲ್ಲಿ ತುಂಬ ಕಾರ್ಬೋಹೈಡ್ರೇಟ್ಸು ಮತ್ತು ಐರನು ಇದೆ. ಇದು ಒಂದು ಇದು ಗ್ಲುಟನ್ ಫ್ರೀ, ಇದು ಕಮ್ಮಿ ಪ್ರೋಸೆಸ್ ಮಾಡಿರೋದ್ರಿಂದ ಜೀರ್ಣಕ್ಕೂ ಈಸಿ ಮತ್ತು ಕುಕ್ಕಿಂಗ್ ಕೂಡ ಸುಲಭ ಅಲ್ವಾ. ಇದು ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಂದ್ಬಿಟ್ಟು ಕನ್ಸಿಡರ್ ಮಾಡಿದ್ದಾರೆ. ಆಯ್ತೀಗ ಇದಕ್ಕೆ ಇವಾಗ 1 ಪಿಂಚು ಅರಶಿನ ಪುಡಿ ಹಾಕಿ, ಹಾಗೆ 1/3 ಕಪ್ಪು ಫ್ರೋಝನ್ ಪೀಸ್ ಅಂದರೆ ಹಸಿರು ಬಟಾಣಿ ಹಾಕ್ಕೊಳ್ಳಿ. ಇದು ಎಷ್ಟು ಒಳ್ಳೆಯದು ಅಂದರೆ, ಇದರಲ್ಲಿ 70% ನಮಗೆ ಬೇಕಾಗಿರುವಂಥ ಹೆಲ್ದಿ ಕಾರ್ಬೋಹೈಡ್ರೇಟ್ಸ್ ಮತ್ತು 30% ಹೆಲ್ದಿ ಫ್ಯಾಟ್ ಇದೆ. ಅದರಿಂದ ಇದನ್ನು ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ ನೋಡಿ. ಅದು ಸಾಫ್ಟ್ ಆಯ್ತು ಈಗ ಲೋ ಫ್ಲೇಮಲ್ಲಿ ಕುಕ್ ಮಾಡಿದ್ರಿಂದ. ಈಗ ನಾವು ಗ್ರೈಂಡ್ ಮಾಡಿರುವಂಥ ಮಸಾಲ ಇದೆಯಲ್ಲ, ಗ್ರೀನ್ ಮಸಾಲ, ಅದನ್ನು ಹಾಕ್ಕೊಳ್ಳಿ. ಮತ್ತು ಲೋ ಫ್ಲೇಮಲ್ಲೇ ಅದು ಥಿಕ್ಕನಾಗಿ ಬರುವ ತನಕ ಅದನ್ನು ಕೈ ಆಡಿಸ್ಕೋತಾ ಇರಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು. ಹೇಗೂ ನೀರುಳ್ಳಿ ಹೇಗೂ ಫ್ರೈ ಆಗಿ ಹೋಗಿದೆ ಅಲ್ವಾ. ಇವಾಗ ಅದು ಏನಾಗುತ್ತೆ ಅಂದರೆ, ಗ್ರೀನ್ ಪೀಸ್ ಅದರಲ್ಲೇ ಮೊದಲು ಸ್ವಲ್ಪ ಸ್ಕ್ವೀಸ್ ಆದರೂ ಕೂಡ ಈಗ ಚೆನ್ನಾಗಿ ಬೆಂದು ಬಂದುಬಿಡುತ್ತೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಥಿಕ್ಕನ ಆಯಿತು ನೋಡಿದ್ರಲ್ಲ, ಹಾಂ, ಎಲ್ಲ ಕಂಬೈನ್ ಅಂತೀವಿ, ಥಿಕ್ಕನ ಆಯಿತು ಅಲ್ವಾ. ಈಗ ನಾವು ಅದಕ್ಕೆ ತೊಳೆದಿಟ್ಕೊಂಡಿರುವಂಥ ಇದೆಯಲ್ಲ ಅವಲಕ್ಕಿ, ಮೀಡಿಯಂ ಅವಲಕ್ಕಿ, ಅದು ಹಾಕ್ಕೊಳ್ಳಿ. ಮತ್ತು ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಅದಕ್ಕೆ. ಅದು ಇವಾಗ ಕಲರ್ಫುಲ್ಲು ಆಗಬೇಕು ಮತ್ತು ಘಮ್ಮಂತ ಪರಿಮಳಯುಕ್ತನೂ ಆಗಬೇಕು ನೋಡಿ. ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ವಾ, ಏನು ಕಲರ್ಫುಲ್ ಆಗ್ಬಿಡುತ್ತೆ ನೋಡಿ, ಗ್ರೀನ್ ಕಲರ್ ಅಲ್ವಾ. ಅದಕ್ಕೆ ಗ್ರೀನ್ ಮಸಾಲ ಅವಲಕ್ಕಿ ಅಂತಲೂ ಒಂದು ಹೆಸರು ಕೊಡ್ಬೋದು ಅದಕ್ಕೆ. ಇವಾಗ ನೋಡಿ, ಅರೋಮ್ಯಾಟಿಕ್ ಆಯಿತು, ಕಲರ್ಫುಲ್ ಆಯಿತು. ಈಗ ಅದಕ್ಕೆ ನಾವು ಫ್ರೈ ಮಾಡಿ ಇಟ್ಟಿದ್ದೇವಲ್ಲ ಕ್ಯಾಶ್ಯೂಸು ಹುರಿದಿಟ್ಟಿದ್ದು, ಅದನ್ನು ಹಾಕ್ಕೊಳ್ಳಿ, ಒಂದು ಮಿಕ್ಸ್ ಕೊಡಿ, ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಹಾಗೆ ಅದಕ್ಕೆ ಅಲಂಕಾರಕ್ಕೆ ಈ ದಾಳಿಂಬೆ ಸಿಗುತ್ತಲ್ಲ, ದಾಳಿಂಬೆದು ಬೀಜಗಳು ಸ್ವಲ್ಪ ಹಾಕಿದ್ದೀನಿ, ಜಸ್ಟ್ ಫಾರ್ ಕಲರ್ ಆ್ಯಂಡ್ ಲುಕ್.
ಅದನ್ನು ಹಾಕ್ಕೊಳ್ಳಿ. ಈಗ ನಿಮಗೆ ರೆಡಿ ಆಯಿತು ಗ್ರೀನ್ ಮಸಾಲ ಅವಲಕ್ಕಿ ಅಥವಾ ಹರಿಯಾಲಿ ಅವಲಕ್ಕಿ ಇಮ್ಯುನಿಟಿ ಬೂಸ್ಟಿಂಗ್ ಅವಲಕ್ಕಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.